ಮಾಧುಸ್ವಾಮಿ ಮತ್ತು ಈಶ್ವರ ಖಂಡ್ರೆ ಮಧ್ಯೆ ಜಟಾಪಟಿ ಏರ್ಪಟ್ಟಿದೆ ಯಡಿಯೂರಪ್ಪ ಅಧಿಕಾರ ತ್ಯಜಿಸಿದ ವಿಚಾರ ಪ್ರಸ್ತಾಪಿಸಿದ್ರು ಈಶ್ವರ ಖಂಡ್ರೆ ಈ ಸಂದರ್ಭದಲ್ಲಿ ಮಾಧುಸ್ವಾಮಿ ಇದನ್ನು ಆಕ್ಷೇಪಿಸಿದ್ರು ವಿಧಾನಸಭೆಯಲ್ಲಿ ಮಾಧುಸ್ವಾಮಿ ವರ್ಸಸ್ ಈಶ್ವರ ಖಂಡ್ರೆ ಅವರ ಜಟಾಪಟಿಗೆ ಕಾರಣವಾಯಿತು ಯಡಿಯೂರಪ್ಪ ಅಧಿಕಾರ ತ್ಯಜಿಸಿದ ವಿಚಾರವನ್ನ ಈಶ್ವರ ಖಂಡ್ರೆ ಪ್ರಸ್ತಾಪ ಮಾಡಿದ್ರು ಈ ಸಂದರ್ಭದಲ್ಲಿ ಸಿಎಂ ಸ್ಥಾನದಿಂದ ಇಳಿಸಿ ಕಣ್ಣೀರು ಹಾಕಿಸಿ ಪದಚ್ಯುತಿ ಮಾಡಲಾಯಿತು ಅನ್ನೋದು ಅವರ ಮಾತಾಗಿತ್ತು ಬಿಜೆಪಿ ಈ ರೀತಿ ನಡೆಸಿಕೊಂಡದ್ದು ಅತ್ಯಂತ ನೋವು ತಂದಿದೆ ಅಂತ ಖಂಡ್ರೆ ವ್ಯಕ್ತಪಡಿಸಿದ್ರು ಈಶ್ವರ ಖಂಡ್ರೆ ಅವರ ಮಾತಿಗೆ ಸಚಿವ ಮಾಧುಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಸಮಯ ಸಂದರ್ಭ ನೋಡಿ ಮಾತನಾಡಿ ಯಡಿಯೂರಪ್ಪ ಅವರೇ ಸಾಕು ಅಂತ ಅಧಿಕಾರವನ್ನು ತ್ಯಜಿಸಿದ್ರು ಆದರೆ ನೀವು ಏನು ಹೇಳ್ತಾ ಇದ್ದೀರಿ ಅಂತ ಕೇಳಿದ್ದಾರೆ ಮಧುಸ್ವಾಮಿ. ಆ ರೀತಿಯಲ್ಲಿ ಅವರಿಗೆ ನಡೆಸಿಕೊಂಡಂತದ್ದು ಈ ರಾಜ್ಯದ ಜನ ಖಂಡಿತ ಕ್ಷಮಿಸುವುದಿಲ್ಲ ಅನ್ನುವಂತ ಮಾತನ್ನ ನಾನು ಬಯಸ್ತಾ ಇದ್ದೀನಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ನಾವು ನೋಡ್ತಾ ಇದ್ದೀವಿ. ಇವತ್ತು ಇನ್ನೂ ಅನೇಕ ಜನ ಮಾತಾಡ್ತಾ ಇಲ್ಲ ನನಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ ಮಾನ್ಯ ಕಾನೂನು ಸಚಿವರೇ. ಅಲ್ಲ ಏನು ಅನ್ಸಿದ ಅದು ಹೇಳ್ತಾ ಇದೇನೆ ಪರಿಸ್ಥಿತಿ ಇದು. ಏನೋ ಎಲ್ಲ ಹೋಗ್ತಾ ಇದ್ದೀವಿ ಅಶ್ವ ಹೋಗೋಣ ಎರಡು ಮಾತಾಡೋಣ ಅಂದ್ರೆ ಈಗ ನಾವು ಉತ್ತರ ನನ್ನ ಮನಸ್ಸಿಗೆ ಏನಿತ್ತು ಅನ್ಸಿತ್ತು ಅದು ಹೇಳಿದ್ದೇನೆ ಮನಸ್ಸಿಗೆ ಅನ್ಸಿದ್ನ ಕಾಂಟ್ರಡಿಕ್ಷನ್ಸ್ ಹೇಳಕ್ಕೆ ಕಾಂಟ್ರವರ್ಸೀಸ್ ಯಾವ್ದು ಹೇಳ್ತಾ ಇಲ್ಲ ನನ್ನ ಫೀಲಿಂಗ್ ಇದೆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಿ ಆಯ್ತಾಯ್ತು ಆಯ್ತು ನೆಕ್ಸ್ಟ್ ಟೈಮ್ ನೀವು ಸಪೋರ್ಟ್ ಮಾಡೋರು